ಅಪ್ಪ ಸುಮ್ನೆ ಹೆದರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ನೋಡಿದ್ರೆ ಟ್ರೀಟ್ಮೆಂಟ್ ಏನಿಲ್ಲ, ಬರೀ ರಸ್ತೆ ಜಾಸ್ತಿ ಅಲ್ವಾ. ಅದಕ್ಕೆ ಹೋಗ್ಲಿ ಬಿಡು, ಆ ನೆಪದಲ್ಲಾದ್ರೂ ಅಮೆರಿಕ ನೋಡ್ಕೊಂಡ್ ಬಂದಿಯಲ್ಲ. ಹ್ಮ್ ಬಲು, ಅಮೆರಿಕ ಇಂದ ನನಗೇನಪ್ಪ ತಂದೆ ತಂದಿದ್ದೀನಲ್ಲ. ಏನ್ ಅಮ್ಮನ್ನ? ಅಲ್ಲಪ್ಪ, ಅಮ್ಮನ್ಗಿಂತ ಅಮೂಲ್ಯವಾದ್ದು ಇನ್ನೇನ್ ಬೇಕಾಗಿತ್ತು ಅಪ್ಪ? ನನಗೊಂದು ಸಂದೇಹ. ಏನಪ್ಪ? ಒಂದು ಕ್ಷಣನ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗದೆ ಇದ್ದವರು ಇಷ್ಟಿರ ಹೇಗಿದ್ರಿ? ಬಿಟ್ಟಿರೋಕ್ಕಾಗಲ್ಲ, ನಾ ಬರ್ತೇನೆ. ಏನಂದ್ರೆ? ಎಲ್ಲ ಆಮೇಲೆ ಹೇಳ್ತೀನಿ, ನೀ ಹೋಗಿ ರೆಸ್ಟ್ ತಗೋಮ್ಮ, ನೀ ಬಾಲಿ. ಬಾಲು. ಏನಪ್ಪ? ಬಾಪ್ಪ ಇಲ್ಲಿ. ಎಲ್ಲಿಗೆ ಹೋಗ್ತಾ ಇದೀಯ? ಅದು ನಾಚ್ಕೋಬೇಡ, ನೀ ಎಲ್ಲಿಗೆ ಹೋಗ್ತೀಯ ಅಂತ ಗೊತ್ತಿದ್ದೂ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮತ್ತೆ ಯಾಕೆ? ಅದು ಗೆಲುವಾದ ಮುಖ ಇಟ್ಕೊಂಡು ಹೋದ ನನ್ನ ಮಗ ಸೋತ್ ಮುಖ ಹೊತ್ಕೊಂಡು ಮನೆಗೆ ವಾಪಸ್ ಬರಬಾರದು ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಏನು ಹೇಳ್ತಿದ್ಯಪ್ಪ? ಎಸ್ ಮೈ ಸನ್, ಈಗ ಸುಜಾತ ಅಲ್ಲಿಲ್ಲಪ್ಪ. ಇಲ್ಲ ಅಂದ್ರೆ? ಊರು ಬಿಟ್ಟೆ ಹೊರಟೋಗಿದ್ದಲ್ಲ ಅವಳು. ಎಲ್ಲಿಗೆ? ಎಲ್ಲಿಗೆ ಅಂತ ಯಾರಿಗೂ ಹೇಳಲಿಲ್ಲ. ವಾಟ್ ಅಂತದೇನಾಯ್ತು ಅವಳಿಗೆ? ಬಾಲು, ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ನಾನು ತುಂಬಾ ಕನಸು ಕಂಡಿದ್ದೆಪ್ಪ. ಆದ್ರೆ ಅಷ್ಟರಲ್ಲೇ ಒಂದು ದೊಡ್ಡ ದುರಂತ ನಡೆದೋಯ್ತು. ಸುಜಾತ ಅಂತ ಒಳ್ಳೆ ಹುಡುಗಿ ಬಾಳ್ನಲ್ಲಿ ಹೀಗಾಗಬಾರ್ದಾಗಿತ್ತು. ಅಪ್ಪ ಏನಾಯ್ತು ಅನ್ನೋದನ್ನ ಬಿಡಿಸಿ ಹೇಳಪ್ಪ. ಸುಜಾತ ತಂದೆ ಕಟ್ಟಿದ ಬಿಲ್ಡಿಂಗ್ ಒಂದು ಯಾವುದೋ ಕಾರಣದಿಂದ ಕುಸಿದ್ ಬಿದ್ದು ಹೋಯ್ತು. ಅದರಿಂದ ಅವ್ರ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಬಂತು. ಅದಕ್ಕಿಂತಲೂ ಹೆಚ್ಚಾಗಿ ಈ ಘಟನೆಯಿಂದ ತಮ್ಮ ಮರ್ಯಾದೆ ಹೋಯ್ತಲ್ಲ ಅನ್ನೋ ಶಾಕ್ಗೇನೆ ಅವರಲ್ಲೇ ಕುಸಿದ್ ಬಿದ್ದು ಪ್ರಾಣ ಬಿಟ್ರು. ಪಾಪ ಸುಜಾತಂಗೆ ಅವ್ರ ತಾಯಿಗೆ ಸಮಾಧಾನ ಹೇಳಿ ಧೈರ್ಯ ಕೊಟ್ಟು ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ಹೋದೆ. ಅವ್ರ ಮನೆಗೆ ಬೀಗ ಹಾಕಿತ್ತು. ಪಾಪ ತಮಗಾದ ಅವಮಾನದಿಂದ ಮುಂದೆ ಹ್ಯಾಗ್ ಬಾಳೋದು ಅಂತ ದಾರಿ ತೋಚದೇನೋ. ಅವ್ರು ಯಾರಿಗೂ ಹೇಳದೆ ರಾತ್ರೋ ರಾತ್ರಿನೇ ಈ ಊರೇ ಬಿಟ್ಟು ಹೊರಟೋದ್ರಂತೆ. ಆಮೇಲೆ ಅಲ್ಲಿಂದ ಹೊರಟಾಗ ಪಕ್ಕದ ಮನೆ ಹುಡುಗ ಅಂತ ಕಾಣತ್ತೆ. ಬಾಲುನ್ನವ್ರು ಬಂದ್ರೆ ಈ ಕಾಗದ ಅವ್ರ ಕೈ ಕೊಟ್ಬಿಡು ಅಂತ ಸುಜಾತ ಕೊಟ್ರು ಅಂದ. ಇದೇ ಆ ಕಾಗದ ತಗೋಪ್ಪ. ಬಾಲು, ಬಾಲು ಮೊದಲಾಗಿದ್ದರೆ ನನ್ನ ಪ್ರೀತಿಯ ಬಾಲು ಎಂದು ಬರೆಯುತ್ತಿದ್ದೆ, ಆದರೆ ಈಗ ಆ ಭಾಗ್ಯವನ್ನು ಕಳೆದುಕೊಂಡಿದ್ದೇನೆ. ನೀವು ಇಲ್ಲಿಂದ ಹೋದ ಮೇಲೆ ನಮಗಾದ ದುರಂತ, ನನ್ನ ತಂದೆಯವರ ಮರಣ, ನಾನು ನಿಮ್ಮನ್ನು ಪ್ರೀತಿಸಿದ್ದು, ನೀವು ನನ್ನನ್ನು ಪ್ರೀತಿಸಿದ್ದು, ಒಂದು ಭ್ರಮೆ ಹುಡುಕಾಟವೇನೋ.
ನಾನು ನನ್ನ ಮಟ್ಟ ಮೀರಿ ಪ್ರೀತಿಸಿದ್ದು ತಪ್ಪು ಮಾಡಿದೇನೇನೋ ಎಂದನಿಸಿತು. ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತು ಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಬಾಲು, ಮೊದಲಾಗಿದ್ದರೆ ನನ್ನ ಪ್ರೀತಿಯ ಬಾಲು ಎಂದು ಬರೆಯುತ್ತಿದ್ದೆ, ಆದರೆ ಈಗ ಆ ಭಾಗ್ಯವನ್ನು ಕಳೆದುಕೊಂಡಿದ್ದೇನೆ. ನೀವು ಇಲ್ಲಿಂದ ಹೋದ ಮೇಲೆ ನಮಗಾದ ದುರಂತ, ನನ್ನ ತಂದೆಯವರ ಮರಣ, ನಾನು ನಿಮ್ಮನ್ನು ಪ್ರೀತಿಸಿದ್ದು, ನೀವು ನನ್ನನ್ನು ಪ್ರೀತಿಸಿದ್ದು, ಒಂದು ಭ್ರಮೆ ಹುಡುಕಾಟವೇನೋ. ನಾನು ನನ್ನ ಮಟ್ಟ ಮೀರಿ ಪ್ರೀತಿಸಿದ್ದು ತಪ್ಪು ಮಾಡಿದೇನೇನೋ ಎಂದೆನಿಸಿತು. ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತು ಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ನೀವು ಈ ಪತ್ರವನ್ನು ಓದುವ ಹೊತ್ತಿಗೆ ನಮ್ಮ ಮದುವೆಯು ನಡೆದು ಹೋಗಿರುತ್ತದೆ. ನಿಮ್ಮ ಅಂತಸ್ತಿಗೆ ತಕ್ಕವಳಾದ ಬೇರೆ ಹುಡುಗಿಯನ್ನು ಅಥವಾ ಶೈಲನನ್ನು ಮದುವೆ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ. ಬಾಲು, ಪ್ಲೀಸ್ ದಯವಿಟ್ಟು ನಾನು ಯಾರನ್ನು ಕೇಳಬೇಡಿ. ಬಾಲು, ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತು ಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಈ ಪ್ರೀತಿ ಪ್ರೇಮ ಸ್ನೇಹ ಎಲ್ಲ ಮೋಸ, ಬರೀ ನಾಟಕ. ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ಬಾಲು. ನಾನು ನಿನ್ ಬಗ್ಗೆ ಹೇಳ್ತಾ ಇಲ್ಲ. ಮತ್ಯಾರು? ಇನ್ಯಾರು? ಆ ಮೋಸ್ಕಾತಿ ನನ್ ನಂಬಿಸಿ ಮೋಸ ಮಾಡ್ದಲ್ಲ. ಓ, ಅವಳ? ಅವಳು ನಿನ್ ಹಣನ ಪ್ರೀತಿ ಮಾಡಿದ್ಲು. ಮತ್ಯಾರೋ ಸಿಕ್ಕಿರ್ಬೇಕು, ಆ ಸುಜಾತ ಇದ್ದಾಳಲ್ಲ, ಅವಳು ಹೆಸರಿಸ್ಬೇಡ ನನ್ ಮುಂದೆ. ಅವಳ ವಿಷಯ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ. ನನ್ ಹೃದಯದಲ್ಲಿ ಮುಳ್ತರ ಇದ್ಲು. ರೋಜಾ ಹೂ ಅನ್ಕೊಂಡೆ. ಐ ಎಮ್ ಎ ಫೂಲ್. ಯೆಸ್, ಐ ಎಮ್ ಎ ಫೂಲ್. ಬಾಲು, ಜಸ್ಟ್ ಫರ್ಗೆಟ್ ಹರ್ ಬಾಲು. ಯೆಸ್, ಐ ಮಸ್ಟ್ ಫರ್ಗೆಟ್ ಹರ್. ಐ ಮಸ್ಟ್ ಫರ್ಗೆಟ್ ಹರ್. ಈ ಮುದ್ಮುಖದ ಹುಡುಗಿರ ಮರಿಬೇಕು, ವಿಷದ್ರಿತ ಹುಡುಗಿರ ಮರಿಬೇಕು, ಜೀವಹೀನ ಹುಡುಗಿರ ಮರಿಬೇಕು. ಶೈಲಾ, ಕಮ್ ಆನ್, ಲೆಟ್ಸ್ ಗೋ ಅಂಡ್ ಎಂಜಾಯ್.
ಸುಜಾತ ಏನಾಯ್ತು? ಏನಾದ್ರೂ ಮಾತಾಡು ನೋಡು, ನನ್ನ ಬೈಬೇಕು ಅನಿಸ್ತರೆ ಬೈದು ಬಿಡು. ಸುಜಾತ ಪ್ಲೀಸ್. ಸುಜಾತ ಸುಜಾತ ಸ್ವಲ್ಪ ನಿಂತ್ಕೊಳ್ಳೆ. ಏನಾಯ್ತು ನಿನ್ಗೆ? ಯಾಕೆ ಹೀಗಿದೀಯಾ? ಏನಾಯ್ತು ನಿಮ್ ಪ್ರೇಮ ಕದನ? ಕದನ ಅಲ್ಲ, ಮುಕ್ತಾಯ, ದಿ ಎಂಡ್. ಏನೋ ಆಗಿದೆ ಸುಜಾತ ಪ್ಲೀಸ್ ನನ್ ಮಾತು. ಏನಮ್ಮ ಎಲ್ಲಿವರೆಗೂ ಬಂತು ನಿನ್ ಲವ್ ಸ್ಟೋರಿ? ವೆನ್ ಆರ್ ಯು ಗೋಯಿಂಗ್ ಟು ಮ್ಯಾರಿ ಐ ಸೇ? ಶಟ್ ಅಪ್ ಸುಜಾತ. ಏನಾಯ್ತು ನಿನಗೆ ಮಿತ್ರರೇ? ರೋಮಿಯೋ ಮುಖ ಪೂರ್ವಕ್ಕೆ, ಜೂಲಿಯಟ್ ಮುಖ ಪಶ್ಚಿಮಕ್ಕೆ, ಹೀಗಾದರೆ ನಮ್ಮ ಕಾಲೇಜಿನ ಪ್ರೇಮ ಕಥೆ ಗತಿ ಏನು? ಇವತ್ತಿನ ಪಾಠ ಏನಂದ್ರೆ ಪುಸ್ತಕ ನೋಡಿ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ ಏನಯ್ಯ? ಎಕ್ಸ್ಕ್ಯೂಸ್ ಕೇಳಕ್ಕೆ ನೀನೇನ್ ತಪ್ಪು ಮಾಡಿದ್ಯಾ? ಸುಜಾತ ಬೇಕು. ಸುಜಾತ ಏನು? ಸ್ವಲ್ಪ ಬೇಕಾಗಿತ್ತು. ಬೇಕಾಗಿತ್ತು? ಬಹಳ ಚೆನ್ನಾಗಿದ್ದೀನಪ್ಪ. ಅಂಗಡಿಯಲ್ಲಿ ಗೋಧಿ ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು ಅಂತ ಕೇಳ್ತಾರಲ್ಲ, ಹಂಗೆ ಕೇಳ್ತಾ ಇದೀಯಾ? ಏನ್ ಸಮಾಚಾರ? ಸಮಾಚಾರ ಇದೆ ಸರ್, ಅದಕ್ಕೆ. ಅಮ್ಮ ಸುಜಾತ ಸಮಾಚಾರ ಇದೆ ಅಂತೆ, ಹೋಗಮ್ಮ. ನಾನು ಹೋಗೋದಿಲ್ಲ ಸರ್. ಬರಲ್ಲಂತಲ್ಲಪ್ಪ. ನಾನು ಬಿಡಲ್ಲ ಸರ್. ಇವನ್ ಬಿಡೋದಿಲ್ಲ ಅಂತಮ್ಮ. ನನ್ಗೆ ಅವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಯಾಕಿಲ್ಲ? ಯಾಕೆ ಇಷ್ಟ ಅಲ್ಲ? ಸುಮ್ನೆ ಸತಾಯಿಸ್ಬೇಡಿ. ಯಾರು ಸತಾಯಿಸ್ತಾ ಇರೋದು? ನೀವೇ. ನಾನಲ್ಲ, ನೀನನ್ನು ಸತಾಯಿಸ್ತಾ ಇದೀಯ. ನೀವು. ನಾನಲ್ಲ, ನೀನು. ನೋ ನೋ, ನೀವೇ. ನೀನು. ನೀವೇ. ಬಿಗಿನಿಂಗ್ ಅಲ್ಲಿ ನನ್ ಮುಖಾಂತರ ಮಾತು ಶುರು ಮಾಡಿ ಮಧ್ಯದಲ್ಲಿ ನನ್ನನ್ನ ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಮಾತು ಶುರು ಮಾಡಿದ್ರ? ಮೊದ್ಲೇ ನೀವು ಸಸ್ಪೆಂಡ್ ಆಗಿದವರು. ಹೀಗೆ ಮಾಡಿದ್ರೆ ಡಿಬಾರ್ ಮಾಡ್ಬೇಕಾಗತ್ತೆ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್, ಐ ಡೋಂಟ್ ಕೇರ್. ನಾನ್ ಮಾತಾಡದೆ ಹೋಗಲ್ಲ. ಹೌದಾ? ಸರಿ, ನೀನು ಇವಳ ಜೊತೆ ಮಾತಾಡು, ಇವಳು ನಿನ್ ಜೊತೆ ಮಾತಾಡ್ತಾಳೆ, ನಾನು ಹೋಗಿ ಪ್ರಿನ್ಸಿಪಲ್ ಜೊತೆ ಮಾತಾಡ್ತೀನಿ. ಪ್ರಿನ್ಸಿಪಲ್ ಸರ್! ನನ್ನನ್ನು ಏನು ತಿಳ್ಕೊಂಡಿದ್ಯಾ? ಸರಿಯಾಗಿ ತಿಳ್ಕೊಂಡಿದ್ದೀನಿ. ಹೇಳು, ಅಂತದೇನ್ ತಿಳ್ಕೊಂಡೆ? ನೀವೆಂಥವ್ರು, ನಿಮ್ ನಿಜವಾದ ಬಣ್ಣ ಏನು, ನಿಮ್ ಸ್ಟ್ಯಾಂಡರ್ಡ್ ಏನು ಅಂತ ಪರಿಚಯ ಮಾಡ್ಕೊಟ್ರಲ್ಲ. ಸುಜಾತ ಯಾಕ್ರಿ ಕೂಗ್ತೀರಾ? ನಿಮ್ ದೃಷ್ಟಿಲಿ ನಮ್ಮಂತವ್ರು ನಿಮ್ ಮನ್ಸಕ್ ಬಂದಾಗ ಆಟ ಆಡಿಸಿ ಖುಷಿ ಪಡಕಿರೋ ಆಟದ ಗೊಂಬೆಗಳು. ಸಾಕು, ಹೆಚ್ಚಿಗೆ ಮಾತಾಡ. ಮದ್ವೆ ಮಾಡ್ಕೊಳಕ್ಕೊಬ್ಳು ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಜೀವನ ಹಾಳು ಮಾಡಕ್ ನನ್ನಂತ ಹುಡುಗಿ ಬೇಕು ಅಲ್ಲ? ಶಟ್ ಅಪ್. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹೊಡಿರಿ, ನಿಮಗೆ ತೃಪ್ತಿ ಆಗೋಷ್ಟು ಹೊಡಿರಿ. ನಮ್ಮಂತ ಬಡವ್ರು ಎಲ್ಲಿರ್ಬೇಕೋ ಅಲ್ಲಿರ್ತೆ. ಏನೇನು ಕನಸ್ಕೊಂಡು ತಪ್ಪು ಮಾಡದಲ್ಲ, ಅದಕ್ಕೆ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಿಮ್ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಅಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊಂಡಲ್ಲ, ಅದಕ್ಕೆ ನಿಮಗೆ ಮನ್ಸು ಕೊಟ್ಟಿದ್ದಕ್ಕೆ, ನನ್ನ ಯೋಗ್ಯತೆ ಮೇಲೆ ಆಸೆ ಪಟ್ಟಿದ್ದಕ್ಕೆ ಒಂದೇ ಸಾಲ್ದು. ನಿಮಗೆ ಎಷ್ಟು ಶಿಕ್ಷೆ ಬೇಕೋ ಅಷ್ಟು ಕೊಡಿ. ಸುಜಾತ, ನೀವೆಲ್ಲ ನನಗೆ ಮೋಸ ಮಾಡ್ತಿರೋದು. ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯ. ನಿನಗೆ ನನ್ ಮೇಲೆ ಸಂಶಯ, ನನ್ನ ಪ್ರೀತಿ ಮೇಲೆ ಸಂಶಯ. ಆದ್ರೆ ನಾನು ಹಾಗಲ್ಲ, ನಾನು ನಿನ್ನ ನಂಬ್ತೀನಿ, ನಿನ್ನ ಪ್ರೀತಿ ನಂಬ್ತೀನಿ. ಸುಜಾತ ಸುಜಾತ ನೀನು ಉಸಿರು, ಐ ಲವ್ ಯು. ಆದ್ರೆ ಇದು ನನಗೆ ಹೇಗೆ ಹೇಳಲಿ, ಹೇಗೆ ಅರ್ಥ ಮಾಡಿಸ್ಲಿ, ಹೇಗೆ ಅರ್ಥ ಮಾಡಿಸ್ಲಿ? ತಿಳ್ಕೊಂಡು ನಾನ್ ತಪ್ಪಾಗ್ಬಿಟ್ಟೆ ಪಾಲು. ನನಗ್ ಶಿಕ್ಷೆ ಆಗ್ಬೇಕು, ನನಗ್ ಶಿಕ್ಷೆ ಆಗ್ಬೇಕು. ಈಗಲಾದ್ರೂ ನಾನು ನಂಬ್ತೀಯ ತಾನೆ ಪಾಲು?